ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ರೂಬ್ರಿಕ್ಸ್ ಅನ್ನುವಂಥದ್ರ ಬಗ್ಗೆ ಹೇಳಕ್ಕೆ ಬಯಸ್ತೀನಿ. ಸೊ ಹಾಗಂದರೆ ಏನಪ್ಪ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ವೀಡಿಯೋದ ಕೊನೆಯಲ್ಲಿ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ಭಾಳ ಬೇಗ ಸಿಗುತ್ತೆ. ಹಾಗಿದ್ರೆ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು CCE ಪ್ಯಾಟರ್ನ್ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಸೊ CCE ಅಂತಂದರೆ ಏನಪ್ಪ ಅಂತಂದರೆ ಕಂಟಿನ್ಯೂಸ್ ಕಾಂಪ್ರವೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ, ಕನ್ನಡದಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತ ನಾವು ಕರಿತೀವಿ. ಒಬ್ಬ ವಿದ್ಯಾರ್ಥಿಯನ್ನು ಮೊದಲ ಥರ ಯಾವುದೋ ಒಂದು 4 ಎಕ್ಸಾಮ್ ಅಥವಾ ಒಂದೆರಡು ಟೆಸ್ಟ್ಗಳನ್ನು ಕೊಟ್ಟು ಅವನ್ನು ಅಭ್ಯಾಸ ಮಾಡಲ್ಲ. ಇವತ್ತು ಪ್ರತಿ ಇಯರ್ ಪೂರ್ತಿ ಅವನನ್ನು ಏನು ಮಾಡ್ತಾರೆ, ನಿರಂತರವಾಗಿ ಅಭ್ಯಾಸ ಮಾಡ್ತಾರೆ. ಸೊ ಅದಕ್ಕೆ ಅವನನ್ನು ಮೌಲ್ಯಮಾಪನ ಮಾಡಬೇಕು ಅಂತಂದರೆ ರೂಬ್ರಿಕ್ಸನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಶಿಕ್ಷಕರು ಯಾವ ರೀತಿ ರೂಬ್ರಿಕ್ಸನ್ನು ಹಾಕ್ಕೊಳ್ಬೇಕು, ಯಾವ ಒಂದು ಆಧಾರದ ಮೇಲೆ ಅವರಿಗೆ ಮಾರ್ಕ್ಸನ್ನು, ಅಂಕಗಳನ್ನು, ಗ್ರೇಡ್ಗಳನ್ನು ನೀಡಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ರೂಬ್ರಿಕ್ಸನ್ನು ಹಾಕ್ಕೊಳ್ಬೇಕು. ಸೊ ಅದು ಹೇಗಿರುತ್ತವೆ ಅನ್ನುವಂಥದ್ದು ಸುಮಾರು ಜನಕ್ಕೆ ಗೊಂದಲ ಇದೆ. ಸೊ ಅದಕ್ಕೆ ಇದೊಂದು ಒಂದು ವೀಡಿಯೋ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗಿ ಗೂಗಲನ್ನು ಸೆಲೆಕ್ಟ್ ಮಾಡಿ, ಅಲ್ಲಿ ನೀವು inyatrust.com ಅಂತ ಹೇಳಿ ಸರ್ಚ್ ಮಾಡಿ, inyatrust.com inyatrust.com ಅಂತ ಹೇಳಿ ಟೈಪ್ ಮಾಡಿ ಸರ್ಚನ್ನು ಕೊಟ್ಟರೆ ನೀವು ಅವ್ರದ್ದು ಹೋಮ್ ಪೇಜ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಇದು ಅದರ ಒಂದು ಹೋಮ್ ಪೇಜು. ನೀವು ಅಲ್ಲಿ ಸ್ಕ್ವಾರಲ್ ಮಾಡ್ತಾ ಕೆಳಗಡೆ ಹೋದರೆ ನೀವು ಅಲ್ಲಿ ನೋಡ್ಬೋದು ಡೌನ್ಲೋಡ್ ಕರ್ನಾಟಕ ಸ್ಟೇಟ್ ಪ್ರೈಮರಿ ಹೈಸ್ಕೂಲ್ ರಿಲೇಟೆಡ್ ಮೆಟೀರಿಯಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಎಸ್, ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಹಾಗೆ ಸ್ಕ್ವಾರಲ್ ಮಾಡ್ತಾ ಹೋಗ್ಬೋದು. 1st to 10th ಸ್ಟ್ಯಾಂಡರ್ಡ್ವರೆಗೂ ಅಲ್ಲೆಲ್ಲ ಮೆಟೀರಿಯಲ್ಸ್ ನಿಮಗೆ ಸಿಗುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನಿವತ್ತು ರೂಬ್ರಿಕ್ಸ್ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಕೊನೆಗೆ ಸ್ಕ್ವಾರಲ್ ಮಾಡ್ತಾ ಹೋಗಿ, ಸ್ಕ್ವಾರಲ್ ಮಾಡ್ತಾ ಹೋಗಿ ಅಲ್ಲಿ 10th 12th ಎಲ್ಲ ಇದೆ, ಫಾರ್ಮ್ಯಾಟ್ಸ್ ಇದೆ. ಇನ್ನೂ ಸ್ಕ್ವಾರಲ್ ಮಾಡ್ತಾ ಹೋಗಿ ಕೆಳಗಡೆ, ಅಲ್ಲಿ ಅದರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಅದರಲ್ಲಿ ಸುಮಾರು ವಿಷಯಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿ ಸ್ಕ್ವಾರಲ್ ಮಾಡ್ತಾ ಹೋದರೆ ಅದರ್ಸಲ್ಲಿ ನೀವಿಲ್ಲಿ ನೋಡ್ಬೋದು, ಅಲ್ಲಿ ಒಂದು ಬಟನ್ ಕಾಣ್ತಾ ಇದೆ ನಿಮಗೆ, ನೀವು ನೋಡ್ಬೋದು ಅಲ್ಲಿ ರೂಬ್ರಿಕ್ಸ್ ಅಂತ ಇದೆ, PDFಅಲ್ಲಿ ರೂಬ್ರಿಕ್ಸ್ ಅಂತ ಇದೆ. ಸೊ ಆ ರೂಬ್ರಿಕ್ಸನ್ನು ಕ್ಲಿಕ್ ಮಾಡಿ. ಎಸ್, ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಅದು ರೀಡೌನ್ಲೋಡ್ ಅಂತ ಕೇಳ್ತಾ ಇದೆ. ನಿಮಗೆ ಡೈರೆಕ್ಟಾಗಿ ಅದು ಡೌನ್ಲೋಡ್ ಆಗುತ್ತೆ. ಎಸ್, ಡೌನ್ಲೋಡ್ ಹಂಗೆ ಅಂತ ಕೊಟ್ಟರೆ ಡೌನ್ಲೋಡಿಂಗ್ ಆಗುತ್ತೆ, ಆಮೇಲೆ PDFಅಲ್ಲಿ ಅದು ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಪ್ರಕ್ರಿಯೆ ವಿಷಯದಲ್ಲಿ ಬಳಸಬಹುದಾದಂಥ ಸಾಧನ ಮತ್ತು ತಂತ್ರಗಳು, ಯಾವ ಒಂದು ಆಧಾರದ ಮೇಲೆ ವಿದ್ಯಾರ್ಥಿಯನ್ನು ನೀವು ಅಧ್ಯಯನ ಮಾಡ್ತೀರಾ, ಅವ್ರನ್ನ ನಿರಂತರವಾಗಿ ಮೌಲ್ಯಮಾಪನ ಮಾಡ್ತೀರಾ, ಎವ್ಯಾಲ್ಯೂಯೇಷನ್ ಮಾಡ್ತೀರಾ ಅನ್ನೋಂಥದ್ರ ಬಗ್ಗೆ ನೀವಿಲ್ಲಿ ನೋಡ್ಬೋದು. ತಂತ್ರಗಳು ಮತ್ತು ಸಾಧನಗಳು ಅಂತ ಎರಡು ಕಾಲಮ್ ಕೊಟ್ಟಿದ್ದಾರೆ. ಒಂದು ಅವಲೋಕನದಲ್ಲಿ ತಪಶೀಲು ಪಟ್ಟಿ, ದರ್ಜಾಮಾಪನ ಮತ್ತು ಸಾಂದರ್ಭಿಕ ಘಟನಾ ವರದಿ, ವೀಕ್ಷಣಾ ಸೂಚಿ ಅನ್ನುವಂಥದ್ದನ್ನ ನೀವು ಮಾಡ್ಬೋದು. ಚರ್ಚೆಯಲ್ಲಿ ಫೈನಲ್ ಚರ್ಚೆ, ಭಾಷಣ ಮತ್ತು ಆಶಭಾಷಣ, ವಿಚಾರ ಸಂಕಿರಣ, ಚಟುವಟಿಕೆಯಲ್ಲಿ ಸಂಬಂಧಪಟ್ಟಾಗೆ ಯೋಜನಾ ಕಾರ್ಯಗಳನ್ನು ಕೊಡ್ಬೋದು. ನೀವು ಅಭ್ಯಾಸದ ಒಂದು ಚಟುವಟಿಕೆಗಳನ್ನು ಕೊಡ್ಬೋದು. ಮಾದರಿ ತಯಾರಿಕೆಗಳನ್ನು ರಚಿಸೋದಕ್ಕೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ನಿಯೋಜಿತ ಕಾರ್ಯಗಳನ್ನು ಮಾಡ್ಬೋದು, ಪ್ರಯೋಗಗಳು ಮಾಡ್ಬೋದು, ಗುಂಪು ಚಟುವಟಿಕೆಗಳಿಗೆ ಇಲ್ಲೊಂದು ಅವಕಾಶ ಇದೆ, ರಸಪ್ರಶ್ನೆ ಕಾರ್ಯಕ್ರಮ, ಹೊರಸಂಚಾರ ಅಂದರೆ ಫೀಲ್ಡ್ ವರ್ಕ್ ಅಂತ ನಾವು ಕರಿತೀವಲ್ಲ, ಅಲ್ಲಿ ಯಾವುದಾದ್ರು ಕ್ಷೇತ್ರಗಳಿಗೆ ಭೇಟಿ ಮಾಡಿ ಅಲ್ಲಿ ವಿದ್ಯಾರ್ಥಿಗಳನ್ನು ಒಂದು ಪ್ರಾಜೆಕ್ಟನ್ನು ಮಾಡಿಕೊಡಿ ಅಂತ ಹೇಳ್ಬೋದು. ಶೈಕ್ಷಣಿಕ ಪ್ರವಾಸಗಳಿಗೆ ಕರ್ಕೊಂಡೋಗಿ ಅಲ್ಲಿ ಅವರನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಇನ್ನೊಂದು ಬಂದು ಪ್ರಶ್ನಿಸುವಿಕೆ ಅನ್ನುವಂಥದ್ರಲ್ಲಿ ಪ್ರಶ್ನಾವಳಿಗಳ ಕಾರ್ಡನ್ನು ಕೊಡ್ಬೋದು, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಬೋದು, ಸಂದರ್ಶನಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ಸಂದರ್ಶನ ಮಾಡ್ಬೋದು. ಹೀಗೆ ಒಂದು ತಂತ್ರಗಳು ಮತ್ತು ಸಾಧನಗಳು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವಲ್ಲಿ ನೋಡ್ತಾ ಹೋಗ್ಬೋದು. ಎಲ್ಲವನ್ನು ಓದಿ ಹೇಳಲಿಕ್ಕಾಗೋದಿಲ್ಲ. ಸೊ ಅಲ್ಲಿ ಸುಮಾರು ಒಂದು 3-4 ಪೇಜ್ ಇದೆ, ನೀವು ನೋಡ್ಕೋಬೋದು. ಸ್ವ ಮೌಲ್ಯಮಾಪನದಲ್ಲಿ ಡೈರಿ ನಿರ್ವಹಣೆ, ಕೃತಿ ಸಂಪುಟ ಮತ್ತು ನಮೂನೆಗಳು, ಪರೀಕ್ಷಣ ತಂತ್ರಕ್ಕೆ ಸಂಬಂಧಪಟ್ಟಾಗೆ ಮೌಖಿಕ ಪ್ರಶ್ನೆಗಳನ್ನು ಕೇಳ್ಬೋದು, ಅಭ್ಯಾಸದ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು, ಹೀಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ಅಭ್ಯಾಸ ಮಾಡಿಸ್ಬೋದು. ಹೀಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ನಾನು ಹಾಗೆ ಸ್ಕ್ವಾರಲ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ನೋಡ್ಕೊಳ್ಬೋದು. ಇದರ ಒಂದು ಡೈರೆಕ್ಟ್ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ಈ ಒಂದು ಡೌನ್ಲೋಡಿಂಗ್ ಆಪ್ಷನ್ ಅನ್ನುವಂಥದ್ದಕ್ಕೆ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಆಗುತ್ತೆ. ನೀವು ಅದನ್ನು ಪ್ರಿಂಟ್ ಔಟ್ ತೊಗೊಂಡು ನಿಮ್ಮ ವಿದ್ಯಾರ್ಥಿಗಳ ಮೇಲೆ ಇದನ್ನು ಪ್ರಯೋಗ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನೋಡಿ, ತಪಶೀಲು ಪಟ್ಟಿ ಯಾವ ರೀತಿ ಇರಬೇಕು, ಸಾಧನೆ ಮತ್ತು ಚಟುವಟಿಕೆಗೆ ತಂತ್ರಕ್ಕೆ ಸಂಬಂಧಪಟ್ಟಾಗೆ ಅಂದರೆ ಒಂದು ಪರಿಕಲ್ಪನೆಯನ್ನು ಇಟ್ಕೊಳ್ಳಿ ಅಥವಾ ಮಾನಕಗಳು ಅಂತ ನಾವು ಕರಿತೀವಿ.
ಅವನ ಯಾವ ರೀತಿ ಅಭ್ಯಾಸ ಮಾಡ್ತೀರಾ ಅಂತ. ಪ್ರಯೋಗದ ಒಂದು ಪರಿಕಲ್ಪನೆ ಇದೆಯೇ, ಪ್ರಯೋಗ ಮಾಡುವ ವಿಧಾನ ತಿಳ್ಕೊಂಡಿದ್ದಾರೆಯೇ, ಬಳಸುವ ರಾಸಾಯನಿಕಗಳ ಬಗ್ಗೆ ಅರಿವಿದೆಯೇ. ಇದು ಕಾಮನ್ ಆಗಿ ಎಲ್ಲ ಒಂದು ಸಬ್ಜೆಕ್ಟ್ಗೆ, ಕನ್ನಡ, ಇಂಗ್ಲೀಷ್, ಹಿಂದಿಗೆ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಎಲ್ಲದಕ್ಕೂ ಕೂಡ ಒಂದು ಅಪ್ಲೈ ಆಗುತ್ತೆ. ಚಟುವಟಿಕೆಯಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅಥವಾ ಇಲ್ಲವೇ, ಸ್ನೇಹಿತರ ಸಹಕಾರ ಪಡೆದುಕೊಂಡಿದ್ದಾರಾ, ಯಾವುದಾದ್ರೂ ಬುಕ್ಸನ್ನು ಅಭ್ಯಾಸ ಮಾಡಿದ್ದಾರಾ, ಅಥವಾ ಎಲ್ಲಾದರೂ ಬೇರೆ ಬೇರೆ ವ್ಯಕ್ತಿಗಳನ್ನು ಸಂದರ್ಶನಕ್ಕೆ ಒಳಪಟ್ಟು ಅಲ್ಲಿಂದ ಏನಾದರೂ ಗೈಡ್ಲೈನ್ಸನ್ನು ತಗೊಂಡಿದ್ದಾರಾ, ಹೀಗೆ ಹಲವಾರು ವಿಷಯಗಳನ್ನು ನೀವಲ್ಲಿ ಮೌಲ್ಯಮಾಪನಕ್ಕಾಗಿ ಅಂಶಗಳನ್ನು, ಮಾನಕಗಳನ್ನು ಅಳವಡಿಸ್ಕೊಳ್ಬೋದು. ಕೊಟ್ಟಿರುವ ಯೋಜನೆಯ ಬಗ್ಗೆ ಇವರಿಗೆ ಜ್ಞಾನ ಇದೆಯಾ, ಅಥವಾ ಯೋಜನೆಯ ಪರಿಕಲ್ಪನೆ ಇದೆಯಾ, ಸಂಗ್ರಹಿಸಿದ ಅಂಶಗಳನ್ನು ಸಂಸ್ಕರಿಸಿ ಕ್ರಮಬದ್ಧವಾಗಿ ಜೋಡಿಸಿದ್ದಾರಾ, ಯೋಜನೆಯ ಪೂರಕ ಮಾಹಿತಿಯನ್ನು ಸಮಗ್ರವಾಗಿ ಗ್ರಹಿಸಿದ್ದಾರಾ, ಯೋಜನೆಗೆ ಸಂಬಂಧಿಸಿದಂಥ ಚಿತ್ರಗಳನ್ನು ಉದಾಹರಣೆ ಸಹಿತ ಬರೆದಿದ್ದಾರಾ, ಮಾಹಿತಿಯನ್ನು ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದಾರೆ. ಹೀಗೆ ಸುಮಾರು ವಿಷಯಗಳನ್ನು ನೀವಿಲ್ಲಿ ಮಾನಕಗಳನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಗುಂಪು ಚರ್ಚೆಗೆ ಮತ್ತು ವಿಜ್ಞಾನ ಚಿತ್ರಗಳಿಗೆ ಸಂಬಂಧಪಟ್ಟಾಗೆ ಕೂಡ ಮಾನಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ನಕ್ಷೆದ ಬಗ್ಗೆ ಇವರಿಗೆ ಪರಿಕಲ್ಪನೆ ಇದೆಯೇ, ಚಿತ್ರವನ್ನು ಉತ್ತಮವಾಗಿ ಬಿಡಿಸಿದ್ದಾರೆಯೇ, ಬಿಡಿಸಿದ ಚಿತ್ರ ನೈಜತೆಯನ್ನು ಹೊಂದಿದೆಯೇ, ಹೀಗೆ ಆಶುಭಾಷಣ ಮತ್ತು ಇದು ಕನ್ನಡ ಮತ್ತು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಾಗಿ, ಕನ್ನಡ, ಇಂಗ್ಲೀಷ್ಗೆ, ಹಿಂದಿಗೆ ಇದು ತುಂಬ ಸೂಕ್ತ ಅಂತ ಅನಿಸುತ್ತೆ. ಭಾಷಣ ಸ್ಪರ್ಧೆ, ಪಾತ್ರ, ಏಕಪಾತ್ರ ಅಭಿನಯ, ಸಂಭಾಷಣೆ, ಅಲ್ಲಿ ಯಾವ ಮಾನಕಗಳನ್ನು ಅಳವಡಿಸ್ಕೊಳ್ಬೋದು ಅಂತಂದರೆ, ಮಂಡಿಸಿದ ವಿಷಯ ಸಮರ್ಪಕವಾಗಿದೆಯೇ, ಕೊಟ್ಟಿರುವ ವಿಷಯದ ಬಗ್ಗೆ ಪರಿಕಲ್ಪನೆ ಹೊಂದಿದ್ದಾರೆಯೇ, ಅಥವಾ ನೀಡಿದ ಉದಾಹರಣೆಗಳು ಸೂಕ್ತವಾಗಿದೆಯೇ, ಕೊನೆಯಲ್ಲಿ ತೀರ್ಮಾನಕ್ಕೆ ಬಂದಿರುವರೇ, ಸನ್ನಿವೇಶಕ್ಕೆ ತಕ್ಕಂತೆ ಮಾತನಾಡಿದ್ದಾರೆಯೇ, ತಮ್ಮ ವಾದವನ್ನು ತಾರ್ಕಿಕವಾಗಿ ಮಂಡಿಸಿದ್ದಾರೆಯೇ, ವಿಷಯ ಪ್ರಭುತ್ವವನ್ನು ಹೊಂದಿದ್ದಾರೆಯೇ, ವಿಷಯದ ಬಗ್ಗೆ ಜ್ಞಾನ ಆಳವಾಗಿತ್ತೆ, ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸ್ತಾರೋ ಅಥವಾ ಇಲ್ವೋ, ಸಂವಹನ ಕೌಶಲ್ಯ ಸರಿ ಇದೆಯೇ, ಹೀಗೆ ಸುಮಾರು ಅವರಲ್ಲಿ ಆಂಗಿಕ ಭಾಷೆ ಬಳಸಿದ್ದಾರೆ, ಗೆಸ್ಚರ್ಸ್ ಅಂತ ನಾವು ಕರಿತೀವಿ, ನಾಟಕ ಗೀಟಕ ಮಾಡಬೇಕಾದ್ರೆ, ಏಕಪಾತ್ರ ಅಭಿನಯ ಮಾಡಬೇಕಾದ್ರೆ ಗೆಸ್ಚರ್ಸ್ ತುಂಬ ಚೆನ್ನಾಗಿದೆಯಾ ಇಲ್ವಾ, ರಸಪ್ರಶ್ನೆಗೆ ಸಂಬಂಧಪಟ್ಟಂಗೆ, ಸ್ಪರ್ಧಾತ್ಮಕ ಆಟಗಳಿಗೆ ಸಂಬಂಧಪಟ್ಟಾಗೆ ಅವಲೋಕನ ಪಟ್ಟಿ ಈ ಕೆಳಕಂಡ ಇದೆ ನೋಡಿ, ಉತ್ತಮವಾದಂಥ ಸ್ಪರ್ಧಾತ್ಮಕ ಮನೋಭಾವನೆ ಹೊಂದಿದ್ದಾರೆಯೇ, ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆಯೇ, ಮೊದಲೇ ಸಾಕಷ್ಟು ಈ ವಿಷಯದ ಬಗ್ಗೆ ತಯಾರಿ ಮಾಡಿದ್ದಾರೆಯೇ ಇಲ್ವೇ, ಸ್ಪರ್ಧಾತ್ಮಕ ಆಟಗಳ ಬಗ್ಗೆ ಇವರಿಗೆ ಕುತೂಹಲ ಇದೆಯಾ, ಇಂಟ್ರೆಸ್ಟಿಂಗ್ ಆಗಿದೆಯಾ, ಇಂಟ್ರೆಸ್ಟ್ ಇದೆಯಾ ಇವರಿಗೆ, ಸ್ಪರ್ಧೆಗಳಲ್ಲಿ ಸಾಮರಸ್ಯದಿಂದ ಭಾಗವಹಿಸ್ತಾರಾ, ಪರಸ್ಪರ ಅಭಿನಂದಿಸಿಕೊಳ್ಳುವ ಗುಣ ಇದೆಯಾ ಇವರಿಗೆ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ. ಈಗ ಮತ್ತು ನಮೂನೆಗಳು, ಮಾದರಿ ನಮೂನೆಗಳು, ಪಾಠೋಪಕರಣಗಳು ತಯಾರಿಸುವ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವ ಅವಲೋಕನ ಪಟ್ಟಿ ಈ ರೀತಿ ಇದೆ ಅಂತ. ನಾನು ಉತ್ತಮವಾಗಿ ಮಾದರಿ ಅಥವಾ ನಮೂನೆ ತಯಾರಿಸಬಲ್ಲೆನು, ಇದು ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ. ತಯಾರಿಸಿದ ವಸ್ತುಗಳ ಬಗ್ಗೆ ವಿವರಣೆ ನೀಡಬಲ್ಲರೆ, ತಯಾರಿಸಿದ ವಸ್ತುಗಳ ಮೂಲ ವಸ್ತುಗಳನ್ನು ಹೋಲ್ತವೆಯೇ, ತಯಾರಿಸಿದ ವಸ್ತುಗಳನ್ನು ಸಂರಕ್ಷಿಸುವ ಗುಣ ಇವರಿಗಿದೆಯಾ, ಹೀಗೆ ಸುಮಾರು ಚೆನ್ನಾಗಿರ್ತಕ್ಕಂಥ ಒಂದು ತಪಶೀಲು ಪಟ್ಟಿ ಅನ್ನುವಂಥದ್ದಿದೆ, ನೀವಿಲ್ಲಿ ನೋಡ್ಬೋದು, ಸುಮಾರಿದೆ ಇಲ್ಲಿ. ಈ ಒಂದು ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನು. ಇದು ವಿದ್ಯಾರ್ಥಿಗಳಿಗೆ ಅನ್ನೋದಕ್ಕಿಂತ ಶಿಕ್ಷಕರಿಗೆ ಬಹಳ ಉಪಯುಕ್ತ ಅಂತ ಅಂದ್ಕೊಳ್ತೀನಿ, ಎಲ್ಲ ಭಾಷಾ ಶಿಕ್ಷಕರಿಗೆ ಹಾಗೂ ನಮ್ಮ ಇವರಿಗೆ ಯಾರು ಕೋರ್ ಸಬ್ಜೆಕ್ಟ್ ಟೀಚರ್ಸ್ ಅನ್ನುವಂಥದ್ದು ಯಾರಿದ್ದಾರೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಎಲ್ಲ ಒಂದು ಕೋರ್ಸ್ ಸಬ್ಜೆಕ್ಟ್ ಟೀಚರ್ಸ್ಗೂ ಇದು ತುಂಬ ಉಪಯುಕ್ತ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ವೀಡಿಯೋದ ಒಂದು ವೀಡಿಯೋವನ್ನು ಲೈಕ್ ಮಾಡಿ. ಮುಂದಿನ ಒಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭ ದಿನ, ಧನ್ಯವಾದ.